ಇದು ಅವ್ರ ಪಕ್ಷಕ್ಕೆ ಬಿಟ್ಟಿರೋದು. ಈಗ ತನಿಖೆ ನಡೀತಾ ಇದೆ, ತನಿಖೆ ಆಗ್ತಾ ಇದೆ, ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ. ಅವ್ರೇನು ಮಾಧ್ಯಮದಲ್ಲೇ ನೋಡಿದ್ದೆ, ನಾನು ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾರೆ ಅಂತ ಮಾಧ್ಯಮದಲ್ಲಿ ನೋಡಿದೆ ನಾನು, ಅದೇ ಹೇಳಿದ್ದು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ. ಆ ತಪ್ಪು ಕೆಲಸ ಮಾಡಿದ್ದಾರೆ. ಈಗ ಉತ್ತಿನವನು ನೀರು ಕುಡಿಲೇಬೇಕು. ಯಾರನ್ನ ಇಲ್ಲಿ ಅದು ಕುಮಾರಸ್ವಾಮಿ ಅವತ್ತು ವಿಧಾನಸೌಧದಲ್ಲಿ ಪೆಂಟ್ರ ಅಂತ ಜಲರೇವಣ್ಣ ಅವ್ರದ್ದು, ಅವರು ಎಸ್ ಐ ಟಿ ತನಿಖೆ ನಡೀತಾ ಇದೆ, ಎಫ್ ಐ ಆರ್ ಆಗಿದೆ ಅವ್ರ ಮೇಲೆ, ಅವ್ರು ದೇಶ ಬಿಟ್ಟು ಹೋಗಿದಾರೆ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲೇ ನೋಡಿದ್ದು ನಾನು. ಈಗ ದೇಶ ಹೋಗೋದಕ್ಕೆ ಎಲ್ಲ ಒಂದು ಕಡೆ ಈಗ ಹೇಗೆ ಬಿಟ್ಟು ಕಳಿಸಿದ್ರು, ಹೇಗೆ ಅವಕಾಶ ಕೊಟ್ಟರು ದೇಶ? ಅದು ಯಾರು ಕೇಳಬೇಕು ನೀವು? ಮಾನ್ಯ ಪ್ರಶ್ನೆ ಯಾರು ಕೇಳಬೇಕು? ಮಾನ್ಯ ಬಿ ಜೆ ಪಿ ಮುಖಂಡರು ಕೇಳಬೇಕು, ಮಾನ್ಯ ಪ್ರಧಾನಮಂತ್ರಿಗಳು ಕೇಳಬೇಕು. ಒಂದು ನಮ್ಮ ನಾಯಕಿ ಆದಂಥ ಪ್ರಿಯಾಂಕಾ ಗಾಂಧಿ ಅವ್ರು ಮಾತು ಹೇಳಿದ್ರು. ನೋಡಿ, ನಾನು ಮೊನ್ನೆ ಯಾವಾಗ ಒಂದು 2 ತಿಂಗಳ ಹಿಂದೆ ನಾನು ನನ್ನ ಮಗಳು ಭೇಟಿ ಮಾಡೋಕ್ಕೆ ನಾನೆಲ್ಲೋ ಫಾರಿನ್ಗೆ ಹೋಗಿದ್ದೆ ನಾನು, ಅದು ಮಾಹಿತಿ ಇದೆ. ಬೇರೆ ಯಾರನ್ನ ಹೋಗಲಿ ಅವ್ರ ಮಾಹಿತಿ ಇರ್ತದೆ. ಇಂಥ ಆರೋಪಿ ಇವನು ದೇಶ ಬಿಟ್ಟು ಹೋಗಿದ್ದಾನೆ ಅಂತ ಇವ್ ಮಾಹಿತಿ ಇರಲಿಲ್ವಾ ಅಂತ ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆ. ಈಗ ಕೆಲವು ಕಾಂಗ್ರೆಸ್ ಅವ್ರದ್ದು ಕೂಡ ಬಿಡ್ತೀವಿ ಅಂತ ಬರ್ತಾ ಇದೆಯಲ್ಲ. ಬಿಡಲಿ, ಸಂತೋಷ. ಅಂಥವ್ರು ಯಾರಿಲ್ಲ ಕಾಂಗ್ರೆಸ್ಸಲ್ಲಿ. ಅವತ್ತು ಕುಮಾರಸ್ವಾಮಿ ಪೆಂಡ್ರೋ ಇಟ್ಕೊಂಡಿರಲ್ಲ, ತೋರಿಸಿದ್ರಲ್ಲ, ಇದೇ ಪೆಂಡ್ರೋ ಇದ್ದಿದ್ದು, ಇದೇ ಪೆಂಡ್ರೋ ಇದ್ದಿದ್ದು. ನಾನು ಹೇಳಿದೆ ಮುಂಚೆನೆ, ಕುಮಾರಸ್ವಾಮಿಯವ್ರಿಗೂ ರೇವಣ್ಣಗೆ ಯಾವ ಕಾರಣಕ್ಕೆ ಆಗಲ್ಲ. ನಾನು ಹಿಂದೆ ಹೇಳಿದೆ, ಯತ್ನ ಇದೆಯಲ್ಲೋ ನಿಮ್ಗೆ ಗೊತ್ತಿಲ್ಲ ನನಗೆ. 2008 2020 ಆಯಿತು, ಕುಮಾರಸ್ವಾಮಿ 20 ತಿಂಗಳು ಮುಖ್ಯಮಂತ್ರಿ, ಆಮೇಲೆ ಯಡಿಯೂರಪ್ಪನ 20 ತಿಂಗಳು ಮುಖ್ಯಮಂತ್ರಿ ಮಾಡುವಾಗ, ಆವಾಗ ನಾನು ಆ ಪಕ್ಷದಲ್ಲೇ ಇದ್ದಿದ್ದು. ನಾನು ಕುಮಾರಸ್ವಾಮಿಗೆ ಭಾಳ ಆತ್ಮೀಯಾಗಿದ್ದೆ. ಕುಮಾರಸ್ವಾಮಿಗೆ ಹೇಳಿದೆ, ನಾನು ಅಲ್ಲಿ ಒಬ್ಬ ಅಲ್ಪಸಂಖ್ಯಾತರಾಗಿ ನಿಮ್ಗೆ ಹೇಳ್ತೇನೆ, ದಯಮಾಡಿ ಯಡಿಯೂರಪ್ಪನ ಮಾತು ತಕ್ಕಂಗೆ ಅಧಿಕಾರ ಕೊಡಿ ಅಂತ. ಕೊಟ್ಟಿಲ್ಲ. ಏನಕ್ಕೆ ಕೊಟ್ಟಿಲ್ಲ? ಯಡಿಯೂರಪ್ಪಕ್ಕೋಸ ಕೊಟ್ಟಿಲ್ಲ, ರೇವಣ್ಣ ಉಪ ಮುಖ್ಯಮಂತ್ರಿ ಆಗಬಾರ್ದಂತ ಕೊಟ್ಟಿಲ್ಲ. ಹಾಂ ಸರಿ.